ಈ ವಾರದ ಭವಿಷ್ಯ ಹನ್ನೆರಡು ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, 2023 ಆಗಸ್ಟ್ ತಿಂಗಳ ಮೂರನೇ ವಾರ ಅಂದರೆ 2023 ಆಗಸ್ಟ್ 14 ರಿಂದ ಆಗಸ್ಟ್ 20ರವರೆಗೆ ಯಾವ ರಾಶಿಯವರಿಗೆ ಅದೃಷ್ಟ ಕೈ ಹಿಡಿಯಲಿದೆ, ಯಾವ ರಾಶಿಗೆ ಬರೀ ಕಷ್ಟಗಳೇ ಇರುತ್ತೆ, ಎಲ್ಲ 12 ರಾಶಿಯವರ ಈ ವಾರದ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಆಗಸ್ಟ್ ತಿಂಗಳ ಮೂರನೇ ವಾರ ಆರಂಭ ಆಗಿದೆ. ಮೇಷ ಕರ್ಕ ಧನು ರಾಶಿಯವರು ಈ ವಾರ ವಿಶೇಷ ಪ್ರಯೋಜನಗಳನ್ನು ಪಡೆಯುತ್ತಾರೆ. ಹಾಗೆ ಧನು ಕುಂಭ ಮೀನ ರಾಶಿಯವರು ಈ ವಾರ ತುಂಬಾ ದೂರ ಅಥವಾ ಅಲ್ಪ ದೂರದ ಪ್ರಯಾಣಕ್ಕೆ ಅವಕಾಶಗಳು ಕೂಡ ಇರುತ್ತೆ. ಈ ವಾರ ಜ್ಯೋತಿಷ್ಯದ ಪ್ರಕಾರ ವಿಶೇಷವಾಗಿದೆ. ಈ ವಾರ ಗ್ರಹಗಳ ಚಲನೆ ಬದಲಾಗ್ತಾ ಇದೆ, ಆದ್ದರಿಂದ ಎಲ್ಲ 12 ರಾಶಿ ಚಕ್ರಗಳ ಚಿಹ್ನೆಗಳ ಮೇಲೂ ಕೂಡ ಈ ಬಾರಿ ವಿಶೇಷವಾದ ಪರಿಣಾಮವನ್ನು ಬೀರುತ್ತೆ. ಮೊದಲಿಗೆ ಮೇಷರಾಶಿ, ಮೇಷರಾಶಿಯವರಿಗೆ ವಾರದ ಆರಂಭದಲ್ಲಿ ಮೇಷರಾಶಿಯವರು ಮಿಶ್ರ ಫಲಿತಾಂಶಗಳನ್ನು ಪಡೆಯುತ್ತಾರೆ. ಇವರು ಈ ವಾರ ಕೆಲಸದಲ್ಲಿ ಕೆಲಸ ಕಾರ್ಯದಲ್ಲಿ ನಿರತರಾಗಿರ್ತಾರೆ. ಕಚೇರಿಯಲ್ಲಿ ಹಠಾತ್ತಾಗಿ ಕೆಲಸದ ಹೊರೆ ನಿಮ್ಮ ತಲೆಯ ಮೇಲೆ ಬರಬಹುದು, ಅದನ್ನು ಎದುರಿಸೋದಕ್ಕೆ ನೀವು ಹೆಚ್ಚಿನ ಶ್ರಮ ವಹಿಸಬೇಕಾಗತ್ತೆ. ಈ ಸಮಯದಲ್ಲಿ ಮೇಷರಾಶಿಯವರ ಆರೋಗ್ಯ ಸ್ವಲ್ಪ ಹದಗೆಡುತ್ತೆ, ಆದ್ದರಿಂದ ನಿಮ್ಮ ದಿನಚರಿ ಮತ್ತು ಆಹಾರವನ್ನು ಸರಿಯಾಗಿ ಇರಿಸಿಕೊಳ್ಬೇಕು. ಉದ್ಯೋಗಸ್ಥ ಮಹಿಳೆಯರಿಗೆ ಈ ವಾರ ಹೆಚ್ಚು ಸವಾಲಿನ ವಾರವಾಗಿರುತ್ತೆ. ವಿದೇಶಗಳಲ್ಲಿ ವೃತ್ತಿ ಜೀವನ ಮತ್ತು ವ್ಯವಹಾರವನ್ನು ಮಾಡಲು ಪ್ರಯತ್ನಿಸ್ತಾ ಇರುವಂತಹ ಮೇಷರಾಶಿಯ ಜನರು ದಾರಿಯಲ್ಲಿ ಕೆಲವು ಅಡೆತಡೆಗಳು ಕೂಡ ಬರುವಂಥ ಸಾಧ್ಯತೆ ಇದೆ. ಉದ್ಯಮಿಗಳು ತಮ್ಮ ಪ್ರತಿಸ್ಪರ್ಧಿಗಳಿಂದ ಕಠಿಣ ಸ್ಪರ್ಧೆಯನ್ನು ಎದುರಿಸಬೇಕಾಗತ್ತೆ. ಮೇಷರಾಶಿಯವರು ಯುವಜನರು ಮೋಜಿನಲ್ಲಿ ಸಮಯ ಕಳೀತಾರೆ. ಪ್ರೇಮಕ್ಕೆ ಸಂಬಂಧಿಸಿದ ವಿಷಯದಲ್ಲಿ ಯಾವುದೇ ರೀತಿಯ ಅವಸರ ಅಥವಾ ಭಾವನಾತ್ಮಕ ಹೆಜ್ಜೆ ನಿಮ್ಮನ್ನು ದೊಡ್ಡ ತೊಂದರೆಗೆ ಸಿಲುಕಿಸುತ್ತೆ, ಎಚ್ಚರ ವಹಿಸಬೇಕಾಗತ್ತೆ. ವೈವಾಹಿಕ ಜೀವನವನ್ನು ಸಂತೋಷವಾಗಿರಿಸುವುದಕ್ಕೆ ನಿಮ್ಮ ಸಂಗಾತಿಯ ಅಗತ್ಯಗಳನ್ನು ನೀವು ನಿರ್ಲಕ್ಷಿಸಬಾರದು. ಇನ್ನು ವೃಷಭರಾಶಿ, ವೃಷಭರಾಶಿಯವರು ವಾರದ ಆರಂಭದಲ್ಲಿ ವ್ಯವಹಾರದಲ್ಲಿ ಏರಿಳಿತಗಳನ್ನು ಕಾಣ್ತಾರೆ. ನೀವು ಒಳ್ಳೆಯ ವೃತ್ತಿ ಜೀವನಕ್ಕಾಗಿ ದೀರ್ಘಕಾಲದಿಂದ ಪ್ರಯತ್ನಿಸ್ತಾ ಇದ್ದರೆ ಇನ್ನೂ ಸ್ವಲ್ಪ ಸಮಯ ಕಾಯಬೇಕಾಗತ್ತೆ. ಆದರೆ ಈ ಬಾರಿ ಭೂ ನಿರ್ಮಾಣಕ್ಕೆ ಸಂಬಂಧಿಸಿದಂತಹ ಭೂಮಿ ಕಟ್ಟಡ ಇಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಒಳಿತಾಗತ್ತೆ. ನಿಮಗೆ ನಿಮ್ಮ ವಿರೋಧಿಗಳು ಸ್ವತಃ ನಿಮ್ಮ ಬಳಿ ಒಪ್ಪಂದಕ್ಕೆ ಬರುತ್ತಾರೆ. ವಿರೋಧಿಗಳಿದ್ದರೂ ಕೂಡ ನಿಮ್ಮ ಜೊತೆ ಬಂದು ರಾಜಿ ಆಗ್ತಾರೆ. ವಾರದ ಮಧ್ಯದಲ್ಲಿ ಇದ್ದಕ್ಕಿದ್ದಂತೆ ದೀರ್ಘ ಅಥವಾ ಸ್ವಲ್ಪ ದೂರ ಪ್ರಯಾಣಿಸಬೇಕಾಗತ್ತೆ. ಪ್ರಯಾಣ ಮಾಡುವಾಗ ನಿಮ್ಮಲ್ಲಿರುವಂತಹ ಕೆಲವು ವಸ್ತುಗಳೇನಿದೆ ಇದನ್ನು ಹೆಚ್ಚು ಜಾಗ್ರತೆಯಿಂದ ಇಟ್ಕೊಳ್ಬೇಕಾಗತ್ತೆ. ಹುಷಾರಾಗಿರಿ, ಯಾಕಂದರೆ ಕಳೆದು ಹೋಗುವ ಸಾಧ್ಯತೆ ಕೂಡ ಇದೆ. ಹಾಗೆ ಇನ್ನೂ ವಿಚಾರ ಅಂತ ಹೇಳಿದ್ರೆ, ನೋಡಿ, ಸಾಮಾನ್ಯ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇರುವಂಥ ವಿದ್ಯಾರ್ಥಿಗಳು ಈ ಸಮಯದಲ್ಲಿ ತಮ್ಮ ಕಠಿಣ ಪರಿಶ್ರಮದಿಂದ ಮಾತ್ರ ಯಶಸ್ಸನ್ನು ಪಡೆಯೋದಕ್ಕೆ ಸಾಧ್ಯವಾಗತ್ತೆ. ಜೊತೆಗೆ ಆರೋಗ್ಯದ ಬಗ್ಗೆ ಕೂಡ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಇನ್ನು ಉದ್ಯೋಗಿಗಳು ವಾರಾಂತ್ಯದಲ್ಲಿ ಈ ವಾರದ ಎಂಡಲ್ಲಿ ಶುಕ್ರವಾರ ಶನಿವಾರ ಆ ಥರ ಸಂದರ್ಭದಲ್ಲಿ ತಮ್ಮ ಸಹೋದ್ಯೋಗಿ ಮತ್ತು ಹಿರಿಯರ ಅಧಿಕಾರಿಗಳ ಜೊತೆಗೆ ಸಮಯವನ್ನು ಕಳೀತೀರಿ. ನಿಮ್ಮ ಪ್ರೇಮ ಸಂಬಂಧದಲ್ಲಿ ಉದ್ಭವಿಸುವ ತಪ್ಪು ತಿಳುವಳಿಕೆಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮ ಮಹಿಳಾ ಸ್ನೇಹಿತೆಯ ಸಹಾಯದಿಂದ ದೂರವಾಗುತ್ತೆ. ಆದರೆ ಪರಸ್ಪರ ನಂಬಿಕೆಯನ್ನು ಪುನಃ ಹೊಂದಲು ಸಮಯ ತೆಗೆದುಕೊಳ್ಳುತ್ತೆ. ಜೀವನ ಸಂಗಾತಿಯ ಆರೋಗ್ಯದ ಬಗ್ಗೆ ಮನಸ್ಸಿನಲ್ಲಿ ಚಿಂತೆ ಮೂಡೋದು ಸಹಜ. ಇನ್ನು ಮಿಥುನ ರಾಶಿ, ಮಿಥುನ ರಾಶಿಯವರಿಗೆ ವಾರದ ಆರಂಭ ಅದೃಷ್ಟ ತರುತ್ತೆ. ನೋಡಿ, ದೀರ್ಘಕಾಲದಿಂದ ಸ್ಥಗಿತಗೊಂಡಿರುವಂತಹ ದೊಡ್ಡ ದೊಡ್ಡ ಕೆಲಸಗಳು ಈ ವಾರ ಸರಿಯಾದ ವ್ಯಕ್ತಿಯ ಸಹಾಯದಿಂದ ಪೂರ್ಣಗೊಳ್ಳುತ್ತೆ. ನೀವು ರಾಜಕಾರಣಿಗಳಿಂದ ಸಂಪೂರ್ಣ ಬೆಂಬಲವನ್ನು ಪಡೀತೀರಿ. ಆಸ್ತಿಗೆ ಸಂಬಂಧಿಸಿದ ವಿವಾದಗಳು ಪರಿಹಾರ ಆಗ್ತವೆ. ಸಾಮಾನ್ಯ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇರುವಂಥವರು ಒಳ್ಳೆಯ ಸುದ್ದಿಗಳನ್ನು ಕೇಳ್ತೀರಿ. ನಿಮ್ಮ ಮಗುವಿನ ಸಾಧನೆಯಿಂದಾಗಿ, ನಿಮ್ಮ ಮಕ್ಕಳ ಸಾಧನೆಯಿಂದಾಗಿ ಮನೆಯಲ್ಲಿ ಸಂತಸದ ವಾತಾವರಣ ಇರುತ್ತೆ. ವಾರದ ಮಧ್ಯದಲ್ಲಿ ನಿಮ್ಮ ಸಾಧನೆಗಳ ಬಗ್ಗೆ ಅಸೂಯೆ ಪಡುವ ನಿಮ್ಮ ಸಹೋದ್ಯೋಗಿಗಳಿಂದ ನೀವು ತುಂಬ ಜಾಗರೂಕರಾಗಿರಬೇಕು. ಪಾಲುದಾರಿಕೆಯಲ್ಲಿ ಯಾವುದೇ ವ್ಯವಹಾರವನ್ನು ಮಾಡಿದರೆ ನೀವು ಹಣಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಈಗಲೇ ಸರಿ ಮಾಡ್ಕೋಬೇಕು, ಯಾಕಂದರೆ ಮುಂದೆ ಅದು ಸಂಕಷ್ಟಕ್ಕೆ ಗುರಿ ಮಾಡೋ ಸಾಧ್ಯತೆ ಇದೆ. ಹಾಗಾಗಿ ಈಗಲೇ ಸರಿ ಮಾಡಿಕೊಳ್ಳೋದು ಒಳ್ಳೆಯದು. ಯಾವುದೇ ಯೋಜನೆಯಲ್ಲಿ ಹಣವನ್ನು ಹೂಡಿಕೆ ಮಾಡುವಾಗ ನಿಮ್ಮ ಹಿತೈಷಿಗಳ ಸಲಹೆಯನ್ನು ನೀವು ಪಡ್ಕೋಬೇಕು. ಪ್ರೀತಿ ವಿಷಯದಲ್ಲಿ ಈ ವಾರ ನಿಮಗೆ ಅನುಕೂಲಕರವಾಗಿರುತ್ತೆ. ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳೆಯುವ ಅವಕಾಶಗಳು ನಿಮಗೆ ಸಿಗುತ್ತೆ. ವೈವಾಹಿಕ ಜೀವನ ಸಂತೋಷದಿಂದ ಕೂಡಿರುತ್ತೆ. ಇನ್ನು ಕಟಕ ರಾಶಿ,
ಕಡಕ ರಾಶಿಯವರಿಗೆ ವಾರದ ಆರಂಭ ಕಡಕ ರಾಶಿಯವರಿಗೆ ತುಂಬಾ ಶುಭ ಆಗಿರುತ್ತೆ ದೊಡ್ಡ ದೊಡ್ಡ ಯಶಸ್ಸನ್ನ ಕಾಣುತ್ತೀರಿ ಆದರೆ ಅದರ ಬಗ್ಗೆ ಹೆಚ್ಚು ಉತ್ಸುಕರಾಗಿ ಪ್ರಜ್ಞೆ ಕಳೆದುಕೊಳ್ಳುವ ತಪ್ಪು ಮಾಡಬೇಡಿ ಅಂದ್ರೆ ಅದನ್ನ ತಲೆಗೇರಿಸಿಕೊಳ್ಳಬಾರದು ಯಶಸ್ಸನ್ನ ಯಾವುದೇ ಅಪಾಯಕಾರಿ ಯೋಜನೆಯಲ್ಲಿ ಹಣವನ್ನ ಹೂಡಿಕೆ ಮಾಡೋದನ್ನ ತಪ್ಪಿಸಬೇಕು ನೀವು ಇಲ್ಲದಿದ್ದರೆ ಮುಂದೆ ನೀವು ನಷ್ಟವನ್ನ ಅನುಭವಿಸಬೇಕಾಗುತ್ತೆ ನೀವು ಆಶಿಸಿದ ಸ್ಥಳಕ್ಕೆ ಅಂದ್ರೆ ನೀವು ಎಲ್ಲಿಗೆ ಹೋಗಬೇಕು ಅಂತ ಅನ್ಕೊಳ್ತೀರೋ ಆ ಸ್ಥಳಕ್ಕೆ ವರ್ಗಾವಣೆ ಆಗುತ್ತೆ ಅದರ ಜೊತೆ ಬಡ್ತಿ ಕೂಡ ಆಗುತ್ತೆ ಆ ಒಂದು ಯೋಗ ಕಟಕ ರಾಶಿಯವರಿಗೆ ಈ ವಾರ ಇದೆ ನಿಮ್ಮ ಹಿರಿಯರು ಮತ್ತು ಕಿರಿಯರು ಇಬ್ಬರು ಕಚೇರಿಯಲ್ಲಿ ನಿಮ್ಮನ್ನ ಹೊಗಳೋದನ್ನ ನೋಡಬಹುದು ಆಸ್ತಿ ಮಾರಾಟ ಮತ್ತು ಖರೀದಿಯಿಂದ ಧನಲಾಭವಾಗಲಿದೆ ನಿಮ್ಮನ್ನ ನೋಡಿ ನಿಮ್ಮ ಮನೆ ಕುಟುಂಬಕ್ಕೆ ಸಂಬಂಧಿಸಿದಂತೆ ಯಾವುದೇ ಪ್ರಮುಖ ನಿರ್ಧಾರವನ್ನ ತೆಗೆದುಕೊಳ್ಳುವಾಗ ಪೋಷಕರ ಸಂಪೂರ್ಣ ಬೆಂಬಲ ನಿಮ್ಮ ಮೇಲೆ ಇರುತ್ತೆ ವಾರಾಂತ್ಯದಲ್ಲಿ ಸ್ನೇಹಿತರು ಅಥವಾ ಕುಟುಂಬದವರೊಂದಿಗೆ ಪಿಕ್ನಿಕ್ಗೆ ಹೋಗುವ ಅವಕಾಶ ಇದೆ ಕಟಕ ರಾಶಿಯವರಿಗೆ ಈ ವಾರ ನಿಮ್ಮ ಪ್ರೇಮ ಸಂಬಂಧಗಳು ಬಲಗೊಳ್ಳುತ್ತವೆ ವೈವಾಹಿಕ ಜೀವನ ಸಂತೋಷದಿಂದ ಕೂಡಿರುತ್ತೆ ನೀವು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಬಿಟ್ಟರೆ ಆರೋಗ್ಯ ಸಾಮಾನ್ಯವಾಗಿರುತ್ತೆ ಇನ್ನು ಸಿಂಹರಾಶಿ ವಾರದ ಆರಂಭದಲ್ಲಿ ನಿಮ್ಮ ಆರೋಗ್ಯ ಮತ್ತು ಸಂಬಂಧಗಳ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸುವ ಅಗತ್ಯ ಇದೆ ಸಿಂಹರಾಶಿಯವರು ಯಾವುದು ಹಳೆಯ ಆರೋಗ್ಯ ಸಮಸ್ಯೆ ಮತ್ತೆ ಕಾಣಿಸಿಕೊಂಡು ನಿಮ್ಮ ದೈಹಿಕ ಮತ್ತು ಮಾನಸಿಕ ನೋವನ್ನು ಎದುರಿಸಬೇಕಾಗತ್ತೆ ಇನ್ನು ಆರೋಗ್ಯ ಹದಗೆಡೋದರಿಂದ ನಿಮ್ಮ ಕಾರ್ಯನಿರ್ವಹಣೆಯ ಮೇಲೂ ಇದು ನೇರ ಪರಿಣಾಮ ಬೀರುತ್ತೆ ಕೈಯಲ್ಲಿರುವ ದೊಡ್ಡ ಅವಕಾಶವನ್ನು ಕಳೆದುಕೊಳ್ತೀರಿ ವಾರದ ಮಧ್ಯದಲ್ಲಿ ನೀವು ಇದ್ದಕ್ಕಿದ್ದಂತೆ ಆಸ್ತಿಗೆ ಸಂಬಂಧಿಸಿದ ಪ್ರಮುಖ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ ಉದ್ಯೋಗಸ್ಥರು ಈ ಸಮಯದಲ್ಲಿ ಕಚೇರಿಯಲ್ಲಿ ಬಹಳ ಜಾಗರೂಕರಾಗಿರಬೇಕು ನಿಮ್ಮ ಒಂದು ಸಣ್ಣ ತಪ್ಪು ನಿಮ್ಮ ಹೆಸರಿಗೆ ಧಕ್ಕೆ ತರಬಹುದು ಈ ವಾರ ನೀವು ನಿಮ್ಮ ವಿರೋಧಿಗಳ ಬಗ್ಗೆಯೂ ಜಾಗರೂಕರಾಗಿರಬೇಕು ಪ್ರೇಮ ಸಂಬಂಧದಲ್ಲಿ ಯೋಚಿಸಿ ಮುಂದುವರಿಯುವುದು ಒಳ್ಳೆಯದು ಸಿಂಹರಾಶಿಯವರು ನಿಮ್ಮ ಸಂಗಾತಿಯ ವೈಯಕ್ತಿಕ ಜೀವನದಲ್ಲಿ ಯಾವುದೇ ರೀತಿಯ ಅವಸರ ಅಥವಾ ಅತಿಯಾದ ಹಸ್ತಕ್ಷೇಪ ನಿಮ್ಮ ಸಂಬಂಧವನ್ನು ಹದಗೆಡಿಸುವ ಸಾಧ್ಯತೆ ಇರುತ್ತೆ ಹಾಗಾಗಿ ಸಂಗಾತಿಯ ವೈಯಕ್ತಿಕ ಜೀವನದಲ್ಲಿ ತಲೆ ಹಾಕೋದಕ್ಕೆ ಹೋಗಬೇಡಿ ತುಂಬ ತಲೆ ಏನು ತುಂಬ ಅದರ ಆಳವಾಗಿ ನೀವು ಚರ್ಚೆ ಮಾಡೋದಕ್ಕೆ ಹೋಗಬೇಡಿ ವೈವಾಹಿಕ ಜೀವನವನ್ನು ಸಂತೋಷವಾಗಿಡೋದಕ್ಕೆ ನಿಮ್ಮ ಜೀವನ ಸಂಗಾತಿಯ ಭಾವನೆಯನ್ನು ನೀವು ಗೌರವಿಸಬೇಕಾಗತ್ತೆ ಇನ್ನು ಕನ್ಯಾರಾಶಿ ಕನ್ಯಾರಾಶಿಯವರಿಗೆ ವಾರದ ಆರಂಭ ಅದೃಷ್ಟ ತರುತ್ತೆ ಹಿಂದೆ ಮಾಡಿದ ಯಾವುದೋ ಕೆಲಸಕ್ಕಾಗಿ ನಿಮ್ಮನ್ನು ಗೌರವಿಸ್ತಾರೆ ಕಚೇರಿಯಲ್ಲಿ ಹಿರಿಯ ಅಧಿಕಾರಿಗಳು ನಿಮ್ಮ ಕೆಲಸವನ್ನು ಶ್ಲಾಘಿಸ್ತಾರೆ ಈ ವಾರ ನೀವು ದೊಡ್ಡ ಜವಾಬ್ದಾರಿಯನ್ನು ಸಹ ಪಡಿತೀರಿ ವ್ಯವಹಾರದ ದೃಷ್ಟಿಯಿಂದ ಈ ವಾರ ನಿಮಗೆ ಎಲ್ಲ ಒಳಿತಾಗತ್ತೆ ನಿಮ್ಮ ಖ್ಯಾತಿ ಹೆಚ್ಚಾಗುತ್ತೆ ದೀರ್ಘಕಾಲದಿಂದ ನೀವು ವ್ಯವಹಾರವನ್ನು ವಿಸ್ತರಿಸುವ ಬಗ್ಗೆ ಯೋಚಿಸ್ತಾ ಇದ್ದರೆ ನಿಮ್ಮ ಆಸೆ ಈಗ ಈಡೇರುತ್ತೆ ವಾರದ ಮಧ್ಯದಲ್ಲಿ ನೀವು ಸೌಕರ್ಯಗಳಿಗೆ ಸಂಬಂಧಿಸಿದ ದೊಡ್ಡ ವಸ್ತುವನ್ನು ಖರೀದಿಸ್ತೀರಿ ಇದು ನಿಮ್ಮ ಮನೆಯಲ್ಲಿ ಸಂತಸದ ವಾತಾವರಣವನ್ನು ಸೃಷ್ಟಿಸುತ್ತೆ ಕೆಲಸವನ್ನು ಬದಲಾಯಿಸಲು ಯೋಚಿಸ್ತಾ ಇರುವಂಥವರು ಕನ್ಯಾರಾಶಿಯವರು ವಾರಾಂತ್ಯದಲ್ಲಿ ದೊಡ್ಡ ಸ್ಥಳದಿಂದ ಅವಕಾಶವನ್ನು ಪಡಿತೀರಿ ಪ್ರೇಮ ಸಂಬಂಧಗಳು ಬಲಗೊಳ್ಳುತ್ತವೆ ಸಂಗಾತಿಯೊಂದಿಗೆ ಸಂತೋಷದ ಕ್ಷಣಗಳನ್ನು ಕಳೆಯುವ ಅವಕಾಶಗಳಿವೆ ವೈವಾಹಿಕ ಜೀವನ ಸಂತೋಷದಿಂದ ಕೂಡಿರುತ್ತೆ ಇನ್ನು ತುಲಾರಾಶಿ ನೋಡಿ ತುಲಾರಾಶಿಯವರಿಗೆ ಈ ಸಮಯದಲ್ಲಿ ವಿವಾದದಿಂದ ನೀವು ನ್ಯಾಯಾಲಯಕ್ಕೆ ಹೋಗಬೇಕಾಗತ್ತೆ ಆದರೆ ಯಾವುದೇ ಪ್ರಕರಣವನ್ನು ನ್ಯಾಯಾಲಯದ ಹೊರಗೆ ರಾಜಿ ಸಂಧಾನದ ಮೂಲಕ ಬಗೆಹರಿಸಿಕೊಳ್ಳೋದು ಬಹಳ ಒಳ್ಳೆಯದು ಕಿರಿಯ ಸಹೋದರ ಮತ್ತು ಸಹೋದರಿಯರೊಂದಿಗಿನ ವಿವಾದ ನಿಮ್ಮ ಮಾನಸಿಕ ತೊಂದರೆಗೆ ಪ್ರಮುಖ ಕಾರಣವಾಗುತ್ತೆ ಯಾರೊಂದಿಗಾದರೂ ಮಾತನಾಡುವಾಗ ಮಾತಿನಲ್ಲಿ ನಿಯಂತ್ರಣ ಇರಲಿ ಇಲ್ಲದೇ ಇದ್ದರೆ ವಿಷಯ ಇನ್ನಷ್ಟು ಹದಗೆಡುವ ಸಾಧ್ಯತೆ ಇರುತ್ತೆ ಅಂದರೆ ಜಗಳಾಗುವ ಸಾಧ್ಯತೆ ಇರುತ್ತೆ ಮಾತು ಹಿತಮಿತ ಇಲ್ಲ ಅಂದರೆ ಕಚೇರಿಯಲ್ಲಿ ಬೇರೆಯವರ ಸಣ್ಣ ವಿಷಯಗಳಿಗೆ ಪ್ರತಿಕ್ರಿಯಿಸುವ ಬದಲು ಅವುಗಳನ್ನು ನಿರ್ಲಕ್ಷಿಸುವುದು ಭಾಳ ಒಳ್ಳೆಯದು ಸಣ್ಣ ಪುಟ್ಟ ವಿಚಾರಕ್ಕೆ ಬೇರೆ ಯಾರ್ಯಾರದ್ದು ಬೇರೆಯವರ ವಿಚಾರಕ್ಕೆ ತಲೆ ಹಾಕೋದಕ್ಕೆ ಹೋಗಬೇಡಿ ವಾರದ ಮಧ್ಯದಲ್ಲಿ ವೃತ್ತಿ ಜೀವನ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಪ್ರಯಾಣ ಮಾಡಬೇಕಾಗುತ್ತೆ ಪ್ರಯಾಣವು ಆಹ್ಲಾದಕರವಾಗಿರುತ್ತೆ ಆದರೆ ನಿರೀಕ್ಷೆಗಿಂತ ಸ್ವಲ್ಪ ಕಡಿಮೆ ನಿಮಗೆ ತೃಪ್ತಿ ನೀಡುತ್ತೆ ನೀವು ನಿಮ್ಮ ಪ್ರೀತಿ ಪಾತ್ರರ ಮುಂದೆ ಪ್ರೀತಿಯನ್ನು ವ್ಯಕ್ತಪಡಿಸಲು ಯೋಚಿಸ್ತಾ ಇದ್ದರೆ ತುಲಾರಾಶಿಯವರು ನೀವು ನಿಮ್ಮ ಪ್ರೀತಿ ಪಾತ್ರರ ಮುಂದೆ ವ್ಯಕ್ತಪಡಿಸೋದಕ್ಕೆ ನೀವು ಯೋಚಿಸ್ತಾ ಇದ್ದೀರಿ ಅದರಲ್ಲಿ ಅವಸರ ಮಾಡಬೇಡಿ ಮತ್ತು ಸರಿಯಾದ ಸಮಯ ಬಂದಾಗ ಮಾತ್ರ ಮಾತನಾಡಿ ಅರ್ಜೆಂಟ್ ಮಾಡೋದಕ್ಕೆ ಹೋಗಬೇಡಿ ಇಲ್ಲದಿದ್ದರೆ ವಿಷಯಗಳು ಹದಗೆಡ್ತವೆ ವೈವಾಹಿಕ ಜೀವನವು ಸಂತೋಷದಿಂದ ಕೂಡಿರುತ್ತೆ ಇನ್ನು ವೃಶ್ಚಿಕ ರಾಶಿ ವಾರದ ಆರಂಭ ನಿಮಗೆ ಆಹ್ಲಾದಕರವಾಗಿರುತ್ತೆ ಆದರೆ ವಾರದ ಮಧ್ಯದಲ್ಲಿ ನೀವು ತುಂಬ ಜಾಗರೂಕರಾಗಿರಬೇಕು ಹಿಂದೆ ಮಾಡಿದ ಪ್ರಯತ್ನ ಮತ್ತು ಕಠಿಣ ಪರಿಶ್ರಮದ ಶುಭ ಫಲವನ್ನು ನೀವು ಈ ವಾರ ಕಾಣ್ತೀರಿ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದ ಒಳ್ಳೆಯ ಸುದ್ದಿಗಳು ಕೂಡ ನಿಮಗೆ ಸಿಗ್ತವೆ ವ್ಯವಹಾರಕ್ಕೆ ಸಂಬಂಧಿಸಿದ ಪ್ರಯಾಣವು ಆಹ್ಲಾದಕರವಾಗಿರುತ್ತೆ ಮತ್ತು ನಿಮಗೆ ಬೇಕಾದ ಪ್ರಯೋಜನಗಳನ್ನು ಕೂಡ ನೀಡುತ್ತೆ ವೃಶ್ಚಿಕ ರಾಶಿಯವರು ಆಸ್ತಿಗೆ ಸಂಬಂಧಿಸಿದ ವಿವಾದಗಳನ್ನು ಪ್ರಭಾವಿ ವ್ಯಕ್ತಿಯ ಸಹಾಯದಿಂದ ಪರಿಹರಿಸಿಕೊಳ್ತೀರಿ ವಾರದ ಮಧ್ಯದಲ್ಲಿ ವಿದ್ಯಾರ್ಥಿಗಳ ಮನಸ್ಸು ಅಧ್ಯಯನದಿಂದ ಹೊರಗೆ ಹೋಗುವ ಸಾಧ್ಯತೆ ಇದೆ ಅಧ್ಯಯನವನ್ನು ಮಾಡೋದಕ್ಕೆ ಮನಸ್ಸಾಗೋದಿಲ್ಲ ನೀವು ಸಾಮಾನ್ಯ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದರೆ ಕಠಿಣ ಪರಿಶ್ರಮ ಇದ್ದರೆ ಮಾತ್ರ ಅಪೇಕ್ಷಿತ ಯಶಸ್ಸನ್ನು
ವೃಶ್ಚಿಕ ರಾಶಿಯವರು ಪಡ್ಕೊಳ್ತೀರಿ. ಉದ್ಯೋಗಿಯು ಕಚೇರಿಯಲ್ಲಿ ಅಂದರೆ ವೃಶ್ಚಿಕ ರಾಶಿಯ ಉದ್ಯೋಗಿಯಾಗಿದ್ದಲ್ಲಿ ಕಚೇರಿಯಲ್ಲಿ ವಿರೋಧಿಗಳ ಬಗ್ಗೆ ಬಹಳ ಜಾಗರೂಕರಾಗಿರಬೇಕು, ಯಾಕಂದರೆ ಅವರು ನಿಮ್ಮ ಕೆಲಸಕ್ಕೆ ಅಡ್ಡಿಪಡಿಸುವ ಸಾಧ್ಯತೆ ಇದೆ. ಮನೆಯಲ್ಲಿ ವಯಸ್ಸಾದಂಥ ವ್ಯಕ್ತಿಯ ಆರೋಗ್ಯದ ಬಗ್ಗೆ ನೀವು ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಮೂರನೇ ವ್ಯಕ್ತಿ ಹಸ್ತಕ್ಷೇಪದಿಂದಾಗಿ ನಿಮ್ಮ ಪ್ರೇಮ ಸಂಬಂಧ ಹಾಳಾಗಬಹುದು. ಆದ್ದರಿಂದ ಯಾವುದೇ ವಿವಾದವನ್ನು ಮಾತುಕತೆಯಿಂದ ಸರಿಪಡಿಸಲು ಪ್ರಯತ್ನಿಸೋದು ಒಳ್ಳೆಯದು. ವಾರಾಂತ್ಯದಲ್ಲಿ ಜೀವನ ಸಂಗಾತಿಯೊಂದಿಗೆ ಧಾರ್ಮಿಕ ಪ್ರವಾಸವನ್ನು ಕೈಗೊಳ್ಳುವ ಸಾಧ್ಯತೆ ಇದೆ. ಇನ್ನು ಧನುರಾಶಿ. ಧನುರಾಶಿ ನೋಡಿ, ವಾರದ ಆರಂಭದಲ್ಲಿ ನೀವು ಸಮಯ ಮತ್ತು ಶಕ್ತಿಯನ್ನು ಸರಿಯಾಗಿ ನಿರ್ವಹಿಸಿದರೆ ನಿಮ್ಮ ನಿರೀಕ್ಷೆಗಿಂತ ಹೆಚ್ಚಿನ ಯಶಸ್ಸು ಮತ್ತು ಪ್ರಯೋಜನಗಳನ್ನು ಪಡೀತೀರಿ. ಉದ್ಯೋಗಸ್ಥ ಮಹಿಳೆಯರು ದೊಡ್ಡ ಸಾಧನೆಯನ್ನು ಮಾಡ್ತಾರೆ. ಇದು ಕೆಲಸದ ಸ್ಥಳದಲ್ಲಿ ಮತ್ತು ಕುಟುಂಬದಲ್ಲಿ ಅವರ ಗೌರವವನ್ನು ಹೆಚ್ಚು ಮಾಡುತ್ತೆ. ನೀವು ದೀರ್ಘಕಾಲದಿಂದ ಆಸ್ತಿ ಮಾರಾಟ ಮಾಡಬೇಕು ಅಥವಾ ಖರೀದಿ ಮಾಡಬೇಕು ಅಂತ ಯೋಚಿಸ್ತಾ ಇದ್ದರೆ ನಿಮ್ಮ ಕನಸು ಈ ವಾರ ಈಡೇರುತ್ತೆ. ಅವಿವಾಹಿತರಿಗೆ ವಿವಾಹ ಯೋಗ ಇದೆ. ಪ್ರೇಮ ಸಂಬಂಧಗಳು ಬಲಗೊಳ್ಳುತ್ತವೆ. ನಿಮ್ಮ ಪ್ರೀತಿಗೆ ಪೋಷಕರು ಮದುವೆಯ ಹಸಿರು ನಿಶಾನೆಯನ್ನು ತೋರಿಸುವ ಸಾಧ್ಯತೆ ಇದೆ. ವಾರಾಂತ್ಯದಲ್ಲಿ ತಾಯಿ ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆ ಇದೆ. ಈ ಸಮಯದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು. ವಾಹನವನ್ನು ಎಚ್ಚರಿಕೆಯಿಂದ ಧನುರಾಶಿಯವರು ಓಡಿಸಬೇಕು. ಮಕರ ರಾಶಿ. ವಾರದ ಆರಂಭದಲ್ಲಿ ನಿಮ್ಮ ಜವಾಬ್ದಾರಿಗಳನ್ನು ಪೂರೈಸಲು ನೀವು ಹೆಚ್ಚು ಓಡಾಡಬೇಕಾಗತ್ತೆ ಮತ್ತು ಶ್ರಮಿಸಬೇಕಾಗತ್ತೆ. ಮನೆ ದುರಸ್ತಿ ಇತ್ಯಾದಿ ಕೆಲಸಗಳಲ್ಲಿ ಹೆಚ್ಚಿನ ಕಾರ್ಯನಿರತರಾಗ್ತೀರಿ. ಹಾಗೆ ಇದ್ದಕ್ಕಿದ್ದಂತೆ ಕೆಲವು ಖರ್ಚು ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಮೇಲೆ ನಕಾರಾತ್ಮಕ ನೆಗೆಟಿವ್ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಮನೆಯಲ್ಲಿ ವಯಸ್ಸಾದ ವ್ಯಕ್ತಿ ಆರೋಗ್ಯದ ಬಗ್ಗೆ ವಿಶೇಷವಾಗಿ ಕಾಳಜಿಯನ್ನು ವಹಿಸಬೇಕು. ನೀವು ಕೆಲಸ ಹುಡುಕ್ತಾ ಅಲೆದಾಡ್ತಾ ಇದ್ದರೆ ನಿಮ್ಮ ಕಾಯುವಿಕೆ ಇನ್ನೂ ಸ್ವಲ್ಪ ಹೆಚ್ಚು ಸಮಯ ತೆಗೆದುಕೊಳ್ಳಬಹುದು. ಅಂದರೆ ಈಗಲೇ ನಿಮಗೆ ಸರಿಯಾದ ಕೆಲಸ ಸಿಗೋದಿಲ್ಲ. ಹಾಗೆ ಉದ್ಯೋಗಸ್ಥರ ಮೇಲಿನ ಕೆಲಸದ ಹೊರೆ ಇದ್ದಕ್ಕಿದ್ದಂತೆ ಹೆಚ್ಚಾಗುತ್ತೆ. ನೀವು ಉದ್ಯೋಗಸ್ಥರಾಗಿದ್ದರೆ ಮಕರ ರಾಶಿಯವರು ಇದ್ದಕ್ಕಿದ್ದಂತೆ ಕೆಲಸದ ಹೊರೆ ಜಾಸ್ತಿಯಾಗುತ್ತೆ. ಕಚೇರಿಯಲ್ಲಿ ಹಿರಿಯ ಮತ್ತು ಕಿರಿಯರೊಂದಿಗೆ ವಾದ ಮಾಡೋದನ್ನು ನೀವು ಬಿಡಬೇಕು. ಇಲ್ಲದಿದ್ದರೆ ನೀವು ಅನಗತ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಅದು ಕೂಡ ವಿಶೇಷವಾಗಿ ಈ ವಾರ ಹೆಚ್ಚು ವಾದ ಮಾಡೋದಕ್ಕೆ ಯಾರ ಜೊತೆಯೂ ವಾದ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಸಂಗಾತಿಯೊಂದಿಗಿನ ತಪ್ಪು ತಿಳುವಳಿಕೆ ನಿಮ್ಮ ಸಂಬಂಧದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುವ ಸಾಧ್ಯತೆ ಇದೆ. ನಿಮ್ಮ ಜೀವನ ಸಂಗಾತಿಯೊಂದಿಗಿನ ಭಿನ್ನಾಭಿಪ್ರಾಯಗಳು ಬೆಳೆಯೋದಕ್ಕೆ ಬಿಡಬೇಡಿ. ಮತ್ತು ಮಾತುಕತೆಯ ಮೂಲಕ ಕೌಟುಂಬಿಕ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳೋದು ಒಳ್ಳೆಯದು. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ವಾರದ ಆರಂಭದಲ್ಲಿ ಕುಂಭರಾಶಿಯವರು ಸೋಮಾರಿತನ ಮತ್ತು ಅಹಂಕಾರವನ್ನು ತಪ್ಪಿಸುವ ಅಗತ್ಯವಿದೆ. ಸೋಮಾರಿತನ ಬಿಡಬೇಕು, ಅಹಂಕಾರ ಬಿಡಬೇಕು. ಕೆಲಸವನ್ನು ನಾಳೆಗೆ ಮುಂದೋಡುವಂಥ ಪ್ರವೃತ್ತಿ ಏನಿದೆ ಅದನ್ನು ಬಿಡಬೇಕು. ಇಲ್ಲದಿದ್ದರೆ ನೀವು ದೊಡ್ಡ ಕಷ್ಟನ ಅನುಭವಿಸಬೇಕಾಗತ್ತೆ. ಮುಂದೆ ಒಂದು ಹೆಜ್ಜೆ ಹಿಂದೆ ಸರಿಯುವ ಮೂಲಕ ಎರಡು ಹೆಜ್ಜೆ ಮುಂದೆ ಹೋಗುವ ಸಾಧ್ಯತೆ ಇದ್ದರೆ ಹಾಗೆ ಮಾಡಲು ಹಿಂಜರಿಬೇಡಿ. ಆಯಿತು, ನಾವೇ ಸ್ವಲ್ಪ ಹಿಂಜರಿತೀವಿ, ಹಿಂದೆ ತಗೋತೀವಿ, ನಮ್ಮ ಮಾತನೇ ತಗೋತೀವಿ ಅಂತಂದರೆ ಮುಂದೆ ಅದು ದೊಡ್ಡ ಯಶಸ್ಸು ಕೊಡುತ್ತೆ ಅಂತಂದರೆ ಖಂಡಿತವಾಗ್ಲೂ ಹಿಂದೆ ಬರೋದರಲ್ಲಿ ತಪ್ಪಿಲ್ಲ. ಉದಾಹರಣೆಗೆ ಭೂ ನಿರ್ಮಾಣ ಅಂದರೆ ಯಾವುದೋ ಕಟ್ಟಡ ವಿವಾದಗಳನ್ನು ನ್ಯಾಯಾಲಯಕ್ಕೆ ಕೊಂಡೊಯ್ಯೋ ಬದಲು ಪರಸ್ಪರ ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಬೋದಾದರೆ ಒಳ್ಳೆಯದದು. ವ್ಯವಹಾರದ ದೃಷ್ಟಿಯಿಂದ ಈ ವಾರ ನಿಮಗೆ ಅನುಕೂಲಕರವಾಗಿರೋದಿಲ್ಲ. ಈ ಸಮಯದಲ್ಲಿ ನೀವು ಹಣದ ವ್ಯವಹಾರದಲ್ಲಿ ಬಹಳ ಜಾಗರೂಕರಾಗಿರಬೇಕು. ಯಾವುದೇ ಯೋಜನೆ ಅಥವಾ ವ್ಯವಹಾರದಲ್ಲಿ ಹಣವನ್ನು ಬಹಳ ಎಚ್ಚರಿಕೆಯಿಂದ ಹೂಡಿಕೆ ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ಮುಂದೆ ನಷ್ಟ ಅನುಭವಿಸ್ತೀರಿ. ಪ್ರೇಮ ಸಂಬಂಧದಲ್ಲಿ ಎಚ್ಚರಿಕೆಯಿಂದ ಮುಂದುವರಿಬೇಕು. ವೈವಾಹಿಕ ಜೀವನವನ್ನು ಸಂತೋಷವಾಗಿಡೋದಕ್ಕೆ ಸಂಗಾತಿಯ ಅಗತ್ಯತೆಗಳನ್ನು ನೀವು ನಿರ್ಲಕ್ಷಿಸಬಾರ್ದು, ಅವರ ಅಗತ್ಯತೆಗಳಿಗೆ ಬೆಲೆ ಕೊಡಬೇಕು. ಇನ್ನು ಮೀನರಾಶಿ. ವಾರದ ಆರಂಭದಲ್ಲಿ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನದಿಂದ ಮಾತ್ರ ಅಪೇಕ್ಷಿತ ಯಶಸ್ಸನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಮೀನರಾಶಿಯವರು ಉದ್ಯೋಗಸ್ಥರು ಕೆಲಸವನ್ನು ಪ್ರಾಮಾಣಿಕತೆಯಿಂದ ಮಾಡಬೇಕಾಗತ್ತೆ. ಇಲ್ಲದಿದ್ದರೆ ನೀವು ನಿಮ್ಮ ಬಾಸ್ನ ಕೋಪಕ್ಕೆ ಗುರಿಯಾಗಬೇಕಾಗತ್ತೆ. ಮೀನರಾಶಿಯವರು ಆರೋಗ್ಯ ಮತ್ತು ಸಂಬಂಧದ ಬಗ್ಗೆಯೂ ಕೂಡ ಹೆಚ್ಚಿನ ಕಾಳಜಿ ವಹಿಸಬೇಕು. ನೀವು ಹಳೆಯ ಕಾಯಿಲೆಯಿಂದ ಮತ್ತೆ ಬಳಲುವಂಥ ಸಾಧ್ಯತೆ ಕೂಡ ಇದೆ. ಈ ಸಮಯದಲ್ಲಿ ನಿಮ್ಮ ಮನಸ್ಸು ಕುಟುಂಬದವರ ಬಗ್ಗೆ ಚಿಂತಿತವಾಗಿರುತ್ತೆ. ವಾರದ ಮಧ್ಯಭಾಗವು ಉದ್ಯಮಿಗಳಿಗೆ ಸ್ವಲ್ಪ ಮಂದಗತಿಯಾಗಿರಬಹುದು, ಆದರೆ ವಾರಾಂತ್ಯವು ಅಪೇಕ್ಷಿತ ಪ್ರಯೋಜನವನ್ನು ಕಾಣ್ತೀರಿ. ಆದಾಯ ಹೆಚ್ಚಾಗುತ್ತೆ. ಈ ವಾರ ನಿಮ್ಮ ಸಂಪತ್ತು ಹೆಚ್ಚಾಗುತ್ತೆ. ನಿಮ್ಮ ಪ್ರೀತಿಪಾತ್ರರು ಮನೆಗೆ ಬರೋದರಿಂದ ಸಂತೋಷದ ವಾತಾವರಣ ಕೂಡ ಇರುತ್ತೆ. ಪ್ರೇಮ ಸಂಬಂಧಗಳು ಬಲಗೊಳ್ಳುತ್ತವೆ. ಸಂಗಾತಿಯೊಂದಿಗೆ ನಿಮ್ಮ ಬಾಂಧವ್ಯ ಇರುತ್ತೆ. ವೈವಾಹಿಕ ಜೀವನದಲ್ಲಿ ಸಂತೋಷವನ್ನು ಕಾಣ್ತೀರಿ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.